ಇವತ್ತು ಮಹಾತ್ಮ ಗಾಂಧಿಯವರ ಜನ್ಮದಿನ. ಇಡೀ ದೇಶ ರಜಾ ಘೋಷಣೆಯಾಗಿದೆ. ಅದರೊಟ್ಟಿಗೆ ದೇಶದ ಪ್ರಧಾನಿಗಳು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಇಡೀ ದೇಶದ ಜನತೆ 1 ಗಂಟೆಗಳ ಕಾಲ ಸ್ವಚ್ಛತೆಗೆ ಆದ್ಯತೆ ಕೊಡಿ ಅಂತ ಕರೆ ಕೊಟ್ಟಿದ್ದರ ಮೇರೆಗೆ ಇಡೀ ದೇಶವ್ಯಾಪ್ತಿ ನಮ್ಮ ದಾಸಳ್ಳಿ ಕ್ಷೇತ್ರದಲ್ಲೂ ಕೂಡ ನಿನ್ನೆ 1 ಗಂಟೆಗಳ ಕಾಲ 40 ಭಾಗಗಳಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಕೈಜೋಡಿಸಿದ್ವಿ. ಇವತ್ತು ಈ ಭಾಗದ ನಮ್ಮ ಮುಖಂಡರಾದಂಥ BM ನಾರಾಯಣರವರ 57ನೇ ಹುಟ್ಟುಹಬ್ಬ. ಪ್ರತಿ ವರ್ಷ ಅವರು ಹುಟ್ಟುಹಬ್ಬ ಗಾಂಧಿ ಜಯಂತಿ ಅಂತ ಬರೋದ್ರಿಂದ ನಮ್ಮ ಎಲ್ಲ ಮುಖಂಡರು, ಮಹಿಳಾ ಮುಖಂಡರು, ಅವರ ಆತ್ಮೀಯರು, ಅವ್ರ ಹಿತೈಷಿಗಳು ಬಂದು ಅವ್ರಿಗೆ ಶುಭ ಕೋರುವಂಥ ಒಂದು ಪದ್ಧತಿ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಇವತ್ತು ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಡಲಿ. ಅವರ ಮಗಳು MBBS ಮಾಡಿ MD ಮಾಡಿದ್ದಾರೆ. ಬೇಗ ಒಂದು ಒಳ್ಳೆ ಅಳಿಯ ಸಿಕ್ಕಲಿ ನಮ್ಮ ನಾರಾಯಣಿಗೆ ಅಂತ ಅವ್ರು ಹುಟ್ಟೋಕೆ ದಿವಸ ಶುಭ ಕೋರ್ತೀನಿ. ಬರ್ತಾ ಇರ್ತದೆ, ಆ ಜವಾಬ್ದಾರಿ ಸಮಯಕ್ಕೆ ಸರಿಯಾಗಿ ನಾವು ಪೂರೈಸಬೇಕು, ಅದು ನಮ್ಮ ಜವಾಬ್ದಾರಿ. ಮತ್ತು ನಾರಾಯಣವ್ರ ಕುಟುಂಬ, ನಮ್ಮ ಕುಟುಂಬ ಭಾಳ ಆತ್ಮೀಯತೆಯಿಂದ ಇದ್ದವರು. ನಮ್ಮ ಮುಖಂಡರಾದಂಥ ಕೃಷ್ಣಮೂರ್ತಿಯವರು, ಸತೀಶ್ ಅವರು, ಗುರುಪ್ರಸಾದ್ರವರು, ನಮ್ಮ ಮಹಿಳಾ ಮುಖಂಡರಾದ ವಿಜಯಮ್ಮನವರು, ಇನ್ನೂ ಅನೇಕ ಮುಖಂಡರು, ನಮ್ಮ ಶ್ರೀಮತಿಯವರು ಪ್ರತಿ ವರ್ಷ ಬಂದು ನಾರಾಯಣವ್ರಿಗೆ, ಅವ್ರ ಕುಟುಂಬಕ್ಕೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರೋಗ್ತೀನಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಕೊಟ್ಟು ಇಂಥ 100 ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡುವಂಥ ಶಕ್ತಿ ಭಗವಂತ ಅವ್ರು ಕೊಡಲಿ ಅಂತ ಶುಭ ಹಾರೈಸ್ತೀನಿ. ಅಂದರೆ ಅದು ಅದರಲ್ಲೂ ಒಂದು ರಿಮೆಂಬ್ರೆನ್ಸ್ ಇದೆ, ಗಾಂಧಿ ಜಯಂತಿ ದಿವಸನೇ ನಮ್ಮದು ರೀಬರ್ತ್ಡೇ. ನಾವು ಮುಳುಗೋಗಿದ್ವಿ ಸಮುದ್ರದಲ್ಲಿ, ಮತ್ತೆ ಹುಟ್ಟು ಬಂದಿದ್ದಂಥ ದಿವಸ ಇವತ್ತು. ಅದಕ್ಕೆ ಗಾಂಧಿ ಜಯಂತಿ ತುಂಬ ಗಾಂಧಿ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಒಂದು ಮಹಾತ್ಮವಾದಂತಹ ದೇಶಕ್ಕಾಗಿ ಅವರೇ ಉದ್ಭವ ಆದಂತಹ ಒಬ್ಬ ವ್ಯಕ್ತಿ. ಇವತ್ತು ಅದರಲ್ಲೂ ನಾರಾಯಣ ಅವ್ರ ಆ ಒಂದು ದಿನ ಬರ್ಡೇ ಆದ್ರಿಂದ ಒಂದು ವಿಶೇಷವಾದ ಆಚರಣೆ ಮಾಡ್ತೀವಿ. ಎಲ್ಲರೂ ಸೇರಿ, ಎಲ್ಲ ಹೆಣ್ಮಕ್ಕಳು, ಮುಖಂಡರೆಲ್ಲ ಸೇರಿ ವಿಶೇಷವಾಗಿ ಎಲ್ಲರೂ ಇವತ್ತು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಈ ಹುಟ್ಟುಹಬ್ಬಕ್ಕೆ ಬೆಳಗ್ಗೆಯಿಂದ ನನ್ನ ಅಣ್ಣ ತಮ್ಮದಿರಬಹುದು, ಅಭಿಮಾನಿಗಳು ಇರ್ಬೋದು, ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ನನಗೆ ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಅಕ್ಕ ಸುಜಾತಕ್ಕ ಅವರು ಬಂದಮೇಲೆ ನಮ್ಮ ಮುರಾಜಣ್ಣವರು ಬಂದು ಅವರು ಎಂಡ್ ಮಾಡೋದು, ನಾವು ಅವರು ವಿಶ್ ಮಾಡಿದ್ಮೇಲೆ ತುಂಬ ಹೊತ್ತಿಂದ ಕಾಯ್ತಾ ಇದ್ವಿ ಎಷ್ಟೊತ್ತಿಗೆ ಬರ್ತಾರೋ. ಯಾಕೆಂದ್ರೆ ನಾವು ಕರೆದಿರಲ್ಲ, ನಾನು ಬರ್ತಾಳೆ ಬನ್ನಿ ಬನ್ನಿ ಅಂತ ಕರೆದಿರಲ್ಲ. ವರ್ಷ ವರ್ಷ ಅವ್ರು ಬರೋದು ಪ್ರತಿ ಇದೆ. ಅದೇ ಥರ ಬಂದು ಅವರು ಬಂದು ಯಾವಾಗ ವಿಶ್ ಮಾಡ್ತಾರೋ, ಯಾವಾಗ ಆಶೀರ್ವಾದ ಮಾಡ್ತಾರೋ ಅವಾಗಕ್ಕೆ ಎಂಡ್ ಆಗುತ್ತೆ. ನನ್ನ ಬರ್ತ್ಡೇ ಇಲ್ಲಿಗೆ ಸದ್ಯಕ್ಕೆ ಇವತ್ತಿಗೆ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡು ನನಗೆಲ್ಲ ಹಾರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾಡ್ತೀನಿ.